ರಾಜ್ಯದಲ್ಲಿ ಇವತ್ತು ಮಳೆ ಬರುವಂತಹ ಸಾಧ್ಯತೆ ಇದೆ. 23 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. 8 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇವತ್ತು ಮಳೆ ಬರುತ್ತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ, ದೊಡ್ಡ ಮಟ್ಟದಲ್ಲಿ ಮಳೆ ಸುರಿಯುವಂಥ ಸಾಧ್ಯತೆ ಇದೆ. ಹೀಗಾಗಿ 8 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಇದೆ. ಹವಾಮಾನ ಇಲಾಖೆ ಶಿವಮೊಗ್ಗ, ಕೊಡಗು, ಹಾಸನ, ಮೈಸೂರು ಜಿಲ್ಲೆ ಸೇರಿದಂತೆ ಭಾರೀ ಮಳೆ ಆಗುವಂಥ ಸಾಧ್ಯತೆ ಇದೆ. ಇನ್ನು ಬೆಂಗಳೂರು ಇನ್ನುಳಿದ ಜಿಲ್ಲೆಗಳು ಕೂಡ ಗುಡುಗು ಸಹಿತ ಸಾಧಾರಣ ಮಳೆಯಾಗುತ್ತೆ. 15ರವರೆಗೂ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಆರೆಂಜ್ ಹಾಗೂ ಯೆಲ್ಲೋ ಅಲರ್ಟ್ ಇರುತ್ತೆ. ಕರ್ನಾಟಕದ ಒಳನಾಡಿನಲ್ಲಿ ಹಲವು ಕಡೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗಿದೆ. ಮುಖ್ಯವಾಗಿ ತುಮಕೂರು ಹಾಗೂ ಮಂಡ್ಯದಲ್ಲಿ ತಲಾ 6 ಸೆಂಟಿಮೀಟರ್ ಮಳೆಯಾಗಿದೆ. ಮೈಸೂರಿನಲ್ಲಿ 5 ಸೆಂಟಿಮೀಟರ್ ಮಳೆಯಾಗಿದ್ದರೆ ಬೆಳಗಾವಿಯಲ್ಲಿ 2 ಸೆಂಟಿಮೀಟರ್ ಮಳೆಯಾಗಿದೆ. ಈಗಿರುವ ಹವಾಮಾನದ ಸ್ಥಿತಿ ಏನೆಂದರೆ, ಕರ್ನಾಟಕದ ಒಳನಾಡಿನಲ್ಲಿ 1.5 ಕಿಲೋಮೀಟರ್ ಎತ್ತರದವರೆಗೆ ಟ್ರಫ್ ಇರುವುದರ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ದಿನಾಂಕ 11ರಿಂದ 15ರವರೆಗೆ ಹಗುರದಿಂದ ಸಾಧಾರಣವಾಗಿ ಗುಡುಗು ಮಿಂಚು ಹಾಗೂ ಬಿರುಗಾಳಿ ಸಮೇತವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಮುಂದಿನ 5 ದಿನಗಳವರೆಗೆ ದಿನಾಂಕ 11ರಿಂದ 15ರವರೆಗೆ ಗುಡುಗು ಮಿಂಚು ಹಾಗೂ ಬಿರುಗಾಳಿ ಸಮೇತವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಗರಿಷ್ಠ ಉಷ್ಣಾಂಶ ಸುಮಾರು 34 ಡಿಗ್ರಿ ಸೆಂಟಿಗ್ರೇಡ್ ಹಾಗೂ ಕನಿಷ್ಠ ಉಷ್ಣಾಂಶ 22 ಡಿಗ್ರಿ ಸೆಂಟಿಗ್ರೇಡ್ ಇರುವ ಹೆಚ್ಚಿನ ಸಾಧ್ಯತೆ ಇದೆ. ಕರ್ನಾಟಕದ ಒಳನಾಡಿನಲ್ಲಿ ಹಲವು ಕಡೆ ಹಗುರದಿಂದ ಸಾಧಾರಣವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಸುರಿದಂತಹ ಭಾರೀ ಮಳೆಗೆ ಹಲವಾರು ರೀತಿಯಲ್ಲಿ ಬೆಳೆ ನಾಶ ಆಗಿದೆ. ಇಂಡಿ ಪಟ್ಟಣದ ಹೊರಭಾಗದಲ್ಲಿ ನಿಂಬೆ ತೋಟ ಮಣ್ಣು ಪಾಲಾಗಿದೆ. ಭಾರೀ ಮಳೆಗೆ ಈ ನಿಂಬೆ ಗಿಡಗಳೆಲ್ಲವೂ ಕೂಡ ಬುಡಮೇಲಾಗಿದ್ದಾವೆ. ಅಪಾರ ಹಾನಿಯಾಗಿದೆ. ಒಂದು ಕಡೆ ಬರಗಾಲ, ಬೇಸಿಗೆ ಕಾಲ, ಕಷ್ಟಪಟ್ಟು ಉಳಿಸ್ಕೊಂಡಿದ್ದಂಥ ನಿಂಬೆ ಬೆಳೆ ಎಲ್ಲವೂ ಕೂಡ ಹಾಳಾಗಿದೆ. ನಿನ್ನೆ ತಡರಾತ್ರಿಯ ಮಳೆಯ ಗಾಳಿಗೆ ಬುಡ ಸಮೇತ ಕಿತ್ತು ಹೋಗಿದ್ದಾವೆ. 2 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದಂಥ ತೋಟದಲ್ಲಿ ಹಾನಿಯಾಗಿದೆ. ತೋಟಗಾರಿಕಾ ಇಲಾಖೆಯಿಂದ ಸೂಕ್ತ ಪರಿಹಾರ ಕೊಡಬೇಕು ಅಂತ ಹೇಳಿ ಮನವಿ ಮಾಡ್ತೀನಿ. ಇನ್ನು ಕೊಪ್ಪಳದಲ್ಲಿ ಕೂಡ ಬಿರುಗಾಳಿ ಸಮೇತ ಸುರಿದ ಮಳೆಗೆ ಅಸ್ತವ್ಯಸ್ತವಾಗಿದೆ. ನಿನ್ನೆ ಸಂಜೆಯಿಂದ ತಡರಾತ್ರಿವರೆಗೂ ಕೂಡ ಸುರಿದ ಮಳೆಗೆ ಹಲವೆಡೆ ಹಾನಿಯಾಗಿದೆ. ಪ್ರಮುಖವಾಗಿ ಕೊಪ್ಪಳದ ನರೇಗಲ್ ಗ್ರಾಮದಲ್ಲಿ ಮನೆಯ ಮೇಲ್ಛಾವಣಿ ಹಾರಿ ಹೋಗಿದ್ದಾವೆ. ಬಿರುಗಾಳಿ ಹಾಗೂ ಮಳೆಯ ಆರ್ಭಟಕ್ಕೆ ನರೇಗಲ್ ಗ್ರಾಮಸ್ಥರು ತತ್ತರ ಆಗಿದ್ದಾರೆ. ಅಧಿಕಾರಿಗಳು ಭೇಟಿ ನೀಡಿ ಸಮಸ್ಯೆ ಆಲಿಸಬೇಕು, ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕು, ಮನೆಗೆ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಮನವಿ ಮಾಡಿದ್ದಾರೆ. ಎಷ್ಟು ಗಂಟೆಗೆ ಆಯ್ತು ಅದು? ರಾತ್ರಿ 8. ಮನೆಗೆ ಯಾರಿದ್ದಿಲ್ರಿ? ಒಳಗ ಒಳಗಿದ್ದು ನಾವು ಆ ಕಡೆ ಇದ್ವಿ. ಹಾಂ, ಯಾರಿಗೆ ಏನಾಗಿಲ್ಲ? ಯಾರಿಗೆ ಏನಾಗಿಲ್ಲ. ಹಾಂ ಹಾಂ ಹಾಂ. ಎಲ್ಲ ಸಿಮೆಂಟಿನ ಸೀಟ್ ಅಲ್ಲ ಒಟ್ಟು ಸಿಮೆಂಟಿನ ಬಂಗಾರ ಬಂಗಾರ ಎಲ್ಲ ಸಟ್ಟ ಕಿತ್ಕೊಂಡು. ಹ್ಞೂ ಹ್ಞೂ. ಏನು ಟಿ ವಿ ಗಿವಿ ಏನಿದ್ದಿಲ್ಲ ಇದ್ರಾಗ? ಒಳಗಿತ್ತು ಏನು ಬಟ್ಟೆ ಗಿಟ್ಟಿ ಕಾಲ ಎಲ್ಲ ತೊಗೊಂಡಿದ್ದೀವ. ಹಾಂ.